ಈಗ ಇದೊಂದು ಪ್ರಕರಣದಲ್ಲಿ ಮತ್ತೀಗ ಚಿಕ್ಕಣ್ಣ ಅವರ ಹೆಸರು ತಳಕಾಕೊಂಡಿರ್ತಕ್ಕಂಥದ್ದು ನಿಮ್ಮ ಸಿನಿಮಾದ ಹೀರೋ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾ ಮಾಡಿದ್ದಾರೆ ಈಗ ಅವರ ಹೆಸರು ಕೇಳಿ ಬರ್ತಾ ಇರೋದು ಹೇಳೋದಾದ್ರೆ ನನ್ನ ಸ್ನೇಹಿತ ಸರ್ ಆತರದ್ ಕೆಲ್ಸಗಳ ಆತರದ ಕೃತ್ಯಗಳಲ್ಲಿ ಭಾಗಿಯಾಗಲ್ಲ ಆಮೇಲೆ ಆತ ಬುದ್ಧಿವಂತ ನೀವು ನಂಬಿರೋಲ್ಲ ಎಷ್ಟೋ ಸಲ ನನಗೆ ಬುದ್ಧಿ ಹೇಳಿದ್ದಾರೆ ಮನುಷ್ಯ ಅಪ್ಪಾಜಿ ನೀವು ಇದೊಂದು ಮಾತಾಡಿ ಸರಿ ಇಲ್ಲ ಅಪ್ಪಾಜಿ ನೀವು ಇದು ಕೋಪ ಕಡಿಮೆ ಮಾಡ್ಕೊಳ್ಳಿ ಅಪ್ಪಾಜಿ ಎಲ್ಲ ಓಕೆ ನೀವು ಇದು ಯಾಕೆ ಅದು ಅವನಿಂದನೂ ನಾನು ಸಾಕಷ್ಟು ಕಲ್ತಿದ್ದೀನಿ ಸರ್ ಚಿಕ್ಕಣ್ಣನಿಂದನೂ ಚಿಕ್ಕಣ್ಣ ಯಾವುದೇ ಕಾರಣಕ್ಕೂ ಇಂಥದ್ರಲ್ಲಿ ಭಾಗಿಯಾಗಲ್ಲ ಇರ್ಬೋದು ಆ ಸಂದರ್ಭದಲ್ಲಿ ಬಟ್ ನನಗೆ ಅನ್ಸಿರೋ ಪ್ರಕಾರ ಅಲ್ಲಿ ಏನು ನಡೆದಿದೆ ನನಗಂತೂ ಗೊತ್ತಿಲ್ಲ ಓವರ್ ಕಾನ್ಫಿಡೆನ್ಸು ಸಮಟೈಮ್ಸ್ ಮುಳು ಬಟ್ ನಾನು ಹೇಳ್ತಾ ಇರೋದು ಈತ ಭಾಳ ಬುದ್ಧಿವಂತ ಇದ್ದಾನೆ ಯಾವುದೇ ಕಾರಣಕ್ಕೂ ಯಾರೇ ತಪ್ಪು ಮಾಡೋರು ಸಾಧ್ಯ ಆಯ್ತಾ ಹೇಳ್ತಾನೆ ಸರ್ ಇಲ್ಲ ಅಂದರೆ ನಿಮ್ಮ ಸವಾಸನೂ ಬೇಡ ದೂರ ಇರ್ತಾನೆ ಸರ್ ಹೇಳ್ಬಿಟ್ಟೆ ದೂರ ಆಗೋದು ಅಂತೂ ದೂರ ಆಗೋಲ್ಲ ಆಮೇಲೆ ಕೃತಜ್ಞತೆ ಇದೆ ಆತನಿಗೆ ಇಂಥವ್ರ ಹತ್ರ ಅನ್ನ ತಿಂದಿದ್ದೀವಿ ಇಂಥವ್ರು ನನಗೆ ಸಹಾಯ ಮಾಡಿದ್ದಾರೆ ಆತ ಯಾವುದೇ ಕಾರಣಕ್ಕೂ ಆ ಥರದ್ದು ಕೃತ್ಯಗಳಿಗೆ ಭಾಗಿ ಅಂದ ವ್ಯಕ್ತಿ ಅಲ್ಲ ಆಮೇಲೆ ಈತನಿಗೆ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಈತ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ ಹೇಳ್ತಾ ಇದ್ದ ಆ ಕೆಪಾಸಿಟಿ ಈತನಿಗಿದೆ ಗೊತ್ತಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದ ನನಗೆ ಭಾವಿಸಿರೋ ಪ್ರಕಾರ ಈತನಿಗೆ ಗೊತ್ತಿರಲ್ಲ ಅಷ್ಟೇ